ಅಕ್ಕ ತಂಗಿರಿಗೆ ತಾಯಿಯಂದಿರಿಗೆ ಕೊಡಲಿ ಅಂತ ಭಗವಂತ. ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಜೆಡಿಎಸ್ನ ಮಾಜಿ ಶಾಸಕ ಮಧು ಬಂಗಾರಪ್ಪ ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರೋದು. ಈಗ ಇವ್ರ ಜೊತೆಯಲ್ಲಿ ಹಲವಾರು ಜೆಡಿಎಸ್ ಮುಖಂಡರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಇಷ್ಟು ದಿನ ಕೋವಿಡ್ ಇದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ರು ಮಧು ಬಂಗಾರಪ್ಪ. ಕಾಂಗ್ರೆಸ್ ಸೇರ್ತಾರೆ ಅಂತ ಈ ಹಿಂದೆನೆ ಡಿಸೈಡ್ ಆಗಿತ್ತು, ಆದರೆ ಕೊರೋನಾ ಇರೋದ್ರಿಂದ ಸಮಾವೇಶ ಮಾಡೋದಿರ್ಬೋದು ಅಥವಾ ಪ್ರಮುಖರು ಸೇರೋದಿರ್ಬೋದು ಇದೆಲ್ಲ ಆಗ್ತಾ ಇರಲಿಲ್ಲ. ಬಟ್ ಇಷ್ಟು ದಿನ ಮುಂದಕ್ಕೆ ಹಾಕೊಂಡು ಬಂದಿದೆ ಕೊರೋನಾ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊರೋನಾ ರೂಲ್ಸ್ ಯಾವುದು ಅಲ್ಲಿ ಫಾಲೋ ಆಗಲಿಲ್ಲ, ಜನಸಾಗರನೇ ಸೇರ್ಕೊಂಡ್ಬಿಟ್ಟಿತ್ತು. ಹುಬ್ಬಳ್ಳಿಯ ಗೋಕುಲ ಗಾರ್ಡನ್ನಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆಯೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇದ್ದರು. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ, ಸಲೀಂ ಅಹ್ಮದ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಸೇನಾಗಳು ಭಾರತೀಯ ಜನತಾ ಪಕ್ಷಕ್ಕೆ 2004 79 ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದ್ರೆ ಅದು ಬಂಗಾರಪ್ಪನವರ ಶೈಲಿಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದವರು ಬಂಗಾರಪ್ಪನವರು ಒಪ್ಪಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಆಮೇಲೆ ಅವರಿಗೆ ಅನೌರವನ್ನು ತೋರಿಸಿದ್ರು ಅಂತಕ್ಕಂಥ ಬೇರೆ ವಿಚಾರ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಂಗಾರಪ್ಪನಂತವ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಮಧು ಬಂಗಾರಪ್ಪ ನಿಮಗೂ ಕೂಡ ಶಕ್ತಿ ಇದೆ. ಬಂಗಾರಪ್ಪನವರಿಗೆ ಇಡೀ ರಾಜ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಆ ಪರಂಪರೆಯನ್ನು ಮುಂದುವರಿಸಬೇಕಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿದ್ರು. ಬರೀ ಶಿವಮೊಗ್ಗ ಅಷ್ಟೇ ಅಲ್ಲ, ಮಧು ಬಂಗಾರಪ್ಪ ಸೇರಿದಂತ ಸಂದರ್ಭ ಹೇಗಿದೆ ಅಂತಂದ್ರೆ ಯಡಿಯೂರಪ್ಪನವರ ರಾಜಕೀಯ ಅಂತ್ಯ ಆಗ್ತಾ ಇದೆ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀವಿ, ನಿಮಗೆ ಎಲ್ಲ ಶಕ್ತಿ ಇದೆ, ಒಳ್ಳೆ ಭವಿಷ್ಯ ಇದೆ, ಆದ್ರೆ ನೀವು ಇಡೀ ರಾಜ್ಯ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತಷ್ಟು ಸುದ್ದಿ ನೋಡೋಣ.